ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಈ ದಿನದ ಸಂಚಿಕೆಯಲ್ಲಿ ತಲೆ ಕೂದಲಿನ ಸಮಸ್ಯೆಗೆ ಪರಿಹಾರ ತಲೆ ಕೂದಲಿನ ಸಮಸ್ಯೆಗಳು ಯಾವ್ಯಾವ ಇದಾವೆ ಕೆಲವೊಬ್ಬರಿಗೆ ತಲೆಯಲ್ಲಿ ಹೊಟ್ಟಾಗುತ್ತೆ ಕೂದಲು ಉದುರುತ್ತೆ ಕೂದಲು ಅರ್ಧಕ್ಕೇನೆ ಕಟ್ಟಾಗತ್ತೆ ಹೀಗೆ ತಲೆ ಕೂದಲಿಗೆ ಬರತಕ್ಕಂಥ ಸರ್ವ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಈ ದಿನದ ಸಂಚಿಕೆಯಲ್ಲಿ ನೋಡೋಣ ಮೊದಲನೇದಾಗಿ ಈ ಸಮಸ್ಯೆಗೆ ಕಾರಣವನ್ನು ಸರಿಯಾಗಿ ತಿಳ್ಕೊಬೇಕು ಕೂದಲು ಉದುರ್ತಾ ಇದೆ ಅಂದರೆ ಕಾರಣ ಏನು ಗೊತ್ತಾ ಮಲಬದ್ಧತೆಯ ಸಮಸ್ಯೆಯಿಂದ ಹೆಚ್ಚು ಜನರಿಗೆ ತಲೆ ಕೂದಲಿಗೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಅದರಿಂದನೇ ಬರೋದು ಆಮೇಲೆ ಮಲಬದ್ಧತೆ ಇಲ್ಲ ಅಂಥೇಳಿದ್ರೆ ಮಲಬದ್ಧತೆ ಇಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನರಿಗೆ ಈ ಒಂದು ಸಮಸ್ಯೆ ಇದ್ದೇ ಇದೆ ಅಕಸ್ಮಾತ್ ಇಲ್ಲ ಅಂತ ನಮಗೆ ನಾವೇ ಸಮಾಧಾನ ಪಟ್ಟಿಸ್ಕೊಂಡ್ರೆ ಯಾಕಂದರೆ ಮಲಬದ್ಧತೆ ಅಂದರೆ ದಿನಕ್ಕೆ ಮೂರು ಸಲಿ ಮಲವಿಸರ್ಜನೆ ಆಗದೇ ಇದ್ದರೆ ಅದು ಮಲಬದ್ಧತೆನೇ ಮೂರು ಮಲ ಆರು ಜಲ ಅಂತ ಹೇಳ್ತಾರೆ ಕೆಲವು ಜನ ಏನು ಮಾಡ್ತಾರೆ ಬೆಳಗ್ಗೆ ಒಂದೇ ಸರಿ ಹೋಗ್ತೀನಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ ಅದು ಆಯುರ್ವೇದದ ಸಿದ್ಧಾಂತದ ಪ್ರಕಾರ ಒಂದು ಸರಿಯಾದ ಕ್ರಮ ಅಲ್ಲ ಅಟ್ಲೀಸ್ಟ್ ಏನೂ ಇಲ್ಲಾಂದ್ರೆ ಎರಡು ಸರಿನಾದರೂ ಮಲವಿಸರ್ಜನೆ ಆಗಬೇಕು ಅದು ಆಗಿಲ್ಲ ಅಂದರೆ ಮಲಬದ್ಧತೆಯಿಂದ ಸಮಸ್ಯೆಗಳು ಬರ್ತವೆ ಈ ಕೂದಲುದಲಿಕ್ಕೆ ಅದು ಪ್ರಧಾನ ಕಾರಣ ಇನ್ನು ಮಾನಸಿಕ ಒತ್ತಡಗಳಿಂದ ಕೂಡ ಕೂದಲು ಉದುರ್ತಕ್ಕಂಥ ಸಮಸ್ಯೆ ಬರುತ್ತೆ ನಿದ್ರಾಹೀನತೆ ಸಮಸ್ಯೆಯಿಂದನೂ ಕೂಡ ಕೂದಲು ಉದುರುವ ಸಮಸ್ಯೆ ಬರುತ್ತೆ ಅಜೀರ್ಣದ ಸಮಸ್ಯೆಯಿಂದ ಹಾಗೆಯೇ ಹಾರ್ಮೋನುಗಳ ಇಂಬ್ಯಾಲೆನ್ಸಿಂದ ಪಿತ್ತದ ವಿಕಾರದಿಂದ ಹೀಗೆ ಎಲ್ಲ ಕಾರಣದಿಂದನೂ ಕೂಡ ನಮ್ಮಲ್ಲಿ ಕೂದಲು ಉದುರುವ ಸಮಸ್ಯೆ ಬರ್ತದೆ ಈಗ ಆಲ್ರೆಡಿ ಬಂದಿದೆ ಕೂದಲುದಿರುವ ಸಮಸ್ಯೆ ಬಂದಿದೆ ಯಾವ ಕಾರಣದಿಂದ ಅಂತ ನಮಗೆ ಗೊತ್ತಾಗ್ತಾಯಿಲ್ಲ ನಾನು ಇಷ್ಟೆಲ್ಲ ಕಾರಣ ಹೇಳಿದರೂ ಕೂಡ ನಿಮಗೆ ಅದು ಕನ್ಫರ್ಮ್ ಆಗ್ತಾ ಇಲ್ಲ ಯಾವ ಕಾರಣದಿಂದ ಅಂತ ಹೇಳಿದರೆ ಇಷ್ಟೆಲ್ಲ ಕಾರಣಗಳಲ್ಲಿ ಯಾವ ಕಾರಣದಿಂದನಾದರೂ ಬಂದಿರಲಿ ಅದಕ್ಕೆ ನಾನು ಹೇಳ್ತಕ್ಕಂಥ ಈ ಮನೆಮದ್ದು ಮಾಡಿದ್ರೆ ಆ ಎಲ್ಲ ಕಾರಣಗಳನ್ನು ಕೂಡ ಸರಿಪಡಿಸಿ ನಿಮ್ಮ ಕೂದಲು ಉದುರತಕ್ಕಂಥ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀವು ಕಂಡುಕೋಬೋದು ಹಾಗೆ ಈ ಮನೆಮದ್ದು ನಿಮ್ಮ ಕೂದಲು ಉದುರುವಿಕೆಯ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಏನು ಮೊದಲನೇದಾಗಿ ನೀವು ಕಾಯಕಲ್ಪ ಚಿಕಿತ್ಸೆಯನ್ನು ಮನೆಯಲ್ಲೇ ಮಾಡ್ಕೊಳ್ಬೇಕು ಏನಿದು ಕಾಯಕಲ್ಪ ಚಿಕಿತ್ಸೆ ಅಂತ ಹೇಳಿದರೆ ಶರೀರವನ್ನು ಶುದ್ಧೀಕರಣ ಮಾಡ್ಕೊಳ್ಳೋದು ಅದು ಹೇಗೆ ಇಪ್ಪತ್ತೊಂದು ದಿನ ಬೇಯಿಸದೇ ಇರತಕ್ಕಂಥ ಹಣ್ಣು ತರಕಾರಿಗಳನ್ನು ಸೊಪ್ಪುಗಳನ್ನು ಹಾಗೆ ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿ ಸೇವನೆ ಮಾಡಬೇಕು ಹೀಗೆ ನೀವು ಮಾಡ್ತಾ ಹೋದರೆ ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿ ಸೇವನೆ ಮಾಡಬೇಕು ತರಕಾರಿ ಮತ್ತು ಸೊಪ್ಪುಗಳನ್ನು ಹಾಗೆ ಹಸಿದಾಗಿ ತಿನ್ನಬೇಕು ಬೇಯಿಸಬಾರ್ದು ಹಣ್ಣುಗಳನ್ನಂತೂ ಹಾಗೆ ಹಸಿದಾಗಿ ತಿನ್ಬೋದು ಹೀಗೆ ಇಪ್ಪತ್ತೊಂದು ದಿನ ನೀವು ಈ ಪಥ್ಯ ಮಾಡಿದರೆ ಶರೀರದಲ್ಲಿ ಕೂದಲಿಗೆ ಬೇಕಾಗಿರುವ ಎಲ್ಲ ಪೋಷಕಾಂಶಗಳು ಹೇರಳವಾಗಿ ಕೂದಲಿಗೆ ಸಿಗ್ತವೆ ಹಾಗೆ ಕೂದಲಿನ ಆ ಒಂದು ರೂಟ್ಗಳಲ್ಲಿ ಕೇಂದ್ರಗಳಲ್ಲಿ ಆಗಿರ್ತಕ್ಕಂಥ ಬ್ಲಾಕೇಜ್ಗಳು ಅಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳು ದೂರ ಆಗ್ತವೆ ಜೊತೆಗೆ ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಪಿತ್ತ ವಿಕಾರಗಳನ್ನು ಸಂಪೂರ್ಣವಾಗಿ ಸರಿಪಡಿಸುತ್ತೆ ಭಾಳ ಜನರಿಗೆ ಈ ಕೂದಲು ಉದುರ್ಲಿಕ್ಕೆ ಮೂಲ ಕಾರಣ ಆಲೋಚಕ ಪಿತ್ತದ ವೃದ್ಧಿ ಆಲೋಚಕ ಪಿತ್ತ ಯಾವಾಗ ಹೆಚ್ಚಿಗೆ ಆಗುತ್ತೆ ಆವಾಗ ಕೂದಲು ಉದುರುವ ಸಮಸ್ಯೆ ಹೆಚ್ಚಿಗೆ ಆಗುತ್ತೆ ಈ ಒಂದು ಮನೆ ಮದ್ದನ್ನು ನೀವು ಮಾಡ್ಕೊಳ್ಳೋದ್ರಿಂದ ಈ ಒಂದು ಆಯುರ್ವೇದದ ಪರಿಪೂರ್ಣವಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನೇ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕೂದಲು ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತದೆ ಮೊದಲನೇದ್ಯಾವುದು ಶರೀರ ಶುದ್ಧೀಕರಣದ ಕಾಯಕಲ್ಪ ವಿಧಾನ ಇನ್ನು ಎರಡನೇದು ಏನು ಅಂಥೇಳಿದ್ರೆ ಒಂದು ಆಯುರ್ವೇದಿಕ್ ಮನೆಮದ್ದನ್ನು ಹೇಳ್ತೇನೆ ಅದೇನು ಅಂದರೆ ಭೃಂಗರಾಜ ಅಂತ ಸಿಗುತ್ತೆ ಭೃಂಗರಾಜ ಆ ಭೃಂಗರಾಜದ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ ಆ ಭೃಂಗರಾಜದ ಎಲೆ ಕಾಂಡ ಅದನ್ನು ಒಂದು ಐವತ್ತು ಗ್ರಾಮನಷ್ಟು ತೆಗೆದುಕೊಳ್ಳಿ ಇನ್ನು ಜಟಾಮಾಸಿ ಅಂತ ಸಿಗುತ್ತೆ ಜಟಾಮಾಸಿ ಅದು ಹೆಂಗಿರುತ್ತೆ ಅಂದರೆ ಕೂದಲಿದ್ದಂಗೆ ಇರ್ತದೆ ಅದನ್ನು ಕೂಡ ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ಜಟಾಮಾಸಿ ಅದು ಗ್ರಂಥಕ್ಕೆ ಅಂಗಡಿಲ್ಲಾದರೂ ಸಿಗ್ತದೆ ಅಥವಾ ಅದರ ಪುಡಿ ಬೇಕಂದರೆ ನಿಮಗೆ ಜಟಾಮಾಸಿ ಚೂರ್ಣ ಆಯುರ್ವೇದಿಕ್ ಅಂಗಡಿಗಳಲ್ಲೂ ಸಿಗ್ತದೆ ಅದನ್ನೊಂದು ಐವತ್ತು ಗ್ರಾಮ್ ತೆಗೆದುಕೊಳ್ಳಿ ಆಮೇಲೆ ಬ್ರಾಹ್ಮಿ ಭಾಳ ಜನರಿಗೆ ಗೊತ್ತಿಲ್ಲ ಬ್ರಾಹ್ಮಿ ತಲೆ ಕೂದಲು ಉದುರ್ತಕ್ಕಂಥ ಸಮಸ್ಯೆಗೂ ಕೂಡ ಒಂದು ಔಷಧಿ ಅದರ ಎಲೆಗಳನ್ನು ಅದರೊಂದು ಐವತ್ತು ಗ್ರಾಮ್ನಷ್ಟು ತೆಗೆದುಕೊಳ್ಳಿ ಇದೆಲ್ಲ ಆದಮೇಲೆ ಲೋಳೆಸರ ಅಲೋವೆರ ಅದನ್ನು ಕೂಡ ಒಂದು ಐವತ್ತು ಗ್ರಾಮು ತೆಗೆದುಕೊಳ್ಳಿ ಇವಿಷ್ಟೆಲ್ಲ ತೆಗೆದುಕೊಂಡ್ಮೇಲೆ ಇವುಗಳನ್ನು ಚೆನ್ನಾಗಿ ನುಣ್ಣಗೆ ಅರಿದು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಯಾವ ಲೆಕ್ಕದಲ್ಲಿರಬೇಕು ಅಂದರೆ ಈ ದೋಸೆ ಹಿಟ್ಟಿರ್ತದಲ್ವ ಅಷ್ಟು ತೆಳುವಾಗಿರಬೇಕು ಅದನ್ನು ಶುದ್ಧ ಅಪ್ಪಟ ಕೊಬ್ಬರಿ ಎಣ್ಣೆಯಲ್ಲಿ ಶುದ್ಧವಾಗಿರುವ ಅಪ್ಪಟ ಕೊಬ್ಬರಿ ಎಣ್ಣೆ ಕೋಲ್ಡ್ ಫ್ರೆಸ್ ಆಯಲಲ್ಲಿ ಸೇರಿಸಬೇಕು ಕೊಬ್ಬರಿ ಎಣ್ಣೆಯ ಪ್ರಮಾಣ ಎಷ್ಟಿರಬೇಕು ಒಂದು ಕೆ ಜಿಯಷ್ಟು ಒಂದು ಕೆ ಜಿ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಅದು ಕುದ್ದು 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 ಎಷ್ಟಾಗುತ್ತೆ ಅಂತೇಳಿದ್ರೆ ಸಂಪೂರ್ಣವಾಗಿ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೊರಟೋಗಿಬಿಡ್ತದೆ ಎಣ್ಣೆ ಮಾತ್ರ ಉಳೀತದೆ ಆ ಸಂದರ್ಭದಲ್ಲಿ ಅದನ್ನು ಚೆನ್ನಾಗಿ ಸೋಸ್ ಸೋಸಿಟ್ಕೊಂಡು ಸೋಸ್ ಇಟ್ಕೊಂಡು ಅದನ್ನು ಪ್ರತಿದಿನ ರಾತ್ರಿ ತಲೆಗೆ ಕೂದಲಿಗೆ ಚೆನ್ನಾಗಿ ರೂಟಿಗೆ ಹೋಗೋಂಗೆ ಚೆನ್ನಾಗಿ ನಿಧಾನಕ್ಕೆ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ನಿಧಾನಕ್ಕೆ ತಲೆ ಕೂದಲನ್ನು ಬಾಚಬೇಕು ಬಾಚಣಿಕೆ ಚೆನ್ನಾಗಿರಬೇಕು ಕೂದಲು ಕಟ್ ಮಾಡತಕ್ಕಂಥ ಬಾಚಣಿಕೆ ಇರಬಾರ್ದು ಅದು ತುಂಬ ಸ್ಮೂತಾಗಿರ್ಬೇಕು ಅದರ ಹಲ್ಲುಗಳು ಆಯಿತಾ ಇಲ್ಲಾಂದ್ರೆ ಏನಾಗುತ್ತೆ ಅದರಲ್ಲೇ ಆ ಒಂದು ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಇದ್ದರೆ ಬಾಚನಿಕೆಯಲ್ಲಿ ಅದು ಕೂದಲನ್ನು ಕಟ್ ಮಾಡ್ತದೆ ತುಂಬ ಒಳ್ಳೆಯ ಕಟ್ಕೆಯಿಂದ ಮಾಡಿರ್ತಕ್ಕಂಥ ಬಾಚನಿಕೆ ಅಥವಾ ಅದರ ಹಲ್ಲುಗಳ ಮಧ್ಯದಲ್ಲಿ ಸ್ಕ್ರ್ಯಾಚಸ್ ಅಂಥ ಬಾಚನಿಕೆ ನೀಟಾಗಿ ಬಾಚಬೇಕು ಇದರಿಂದ ನಮ್ಮ ಕೂದಲಿನ ರಂಧ್ರಗಳಿಗೆ ಮಸಾಜ್ ಆದಂಗೆ ಆಗುತ್ತೆ ಅಲ್ಲಿ ರಕ್ತ ಪರಿಚಲನೆಯಾಗಿ ಅಲ್ಲಿ ಆಗಿರತಕ್ಕಂಥ ಆ ಒಂದು ನ್ಯೂನ್ಯತೆಗಳು ಕಡಿಮೆಯಾಗಿ ಕೂದಲಿನ ಬೇರುಗಳು ಗಟ್ಟಿಯಾಗ್ತವೆ ತಲೆ ಬಾಚೋದನ್ನು ಭಾಳ ದಿವಸಗಳ ನಂತರ ಬಿಟ್ಟರೆ ಭಾಳ ದಿವಸದ ಭಾಳ ದಿವ್ಸಕ್ಕೊಂದ್ಸಲಿ ಕೆಲವು ಜನ ವಾರಕ್ಕೊಂದ್ಸಲಿ ವಾರಕ್ಕೆ ಎರಡು ಸಲ ಹಿಂಗೆ ತಲೆ ಇರ್ತಾರೆ ಪ್ರತಿನಿತ್ಯ ತಲೆ ಬಾಚ್ತಾ ಇದ್ದರೆ ಕೂದಲು ಉದುರುತ್ತದೆ ತಲೆ ಬಾಚ್ಕೊಳ್ಳೇಬೇಕು ಹೀಗೆ ರಾತ್ರಿ ನೀವು ತಲೆ ಬಾಚಿದರೆ ಬಂದಷ್ಟು ಬರ್ತದೆ ಡೆಡ್ ಕೂದಲುಗಳೆಲ್ಲ ಬರ್ತವೆ ಆಮೇಲೆ ಬೆಳಗ್ಗೆ ಎದ್ದು ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ತಲೆಯನ್ನು ತೊಳ್ಕೋಬೇಕು ಯಾವುದರಿಂದ ಅಂಟವಾಳಕಾಯಿಂದ ತಲೆ ತೊಳಿಬೇಕು ಹೀಗೆ ಮಾಡಬೇಕು ಕಾಯಿನ ಏನು ಮಾಡಬೇಕು ಜಜ್ಜಿ ಬೀಜ ತೆಗೆದು ಅದರ ಒಂದು ಮೇಲಿನ ತಿರುಳನ್ನು ನೀರಿಗೆ ಹಾಕಿ ಕುದಿಸಿ ಅದನ್ನು ಆರಿದ ಮೇಲೆ ಹುಣಸೆಹಣ್ಣು ಹಿಸ್ದಂಗೆ ಹಿಸಗಿ ಅದನ್ನು ತಲೆಗೆ ಹಾಕಿ ತಲೆ ಕೂದಲನ್ನು ತೊಳಿಬೇಕು ಇದರಿಂದ ಕೂದಲು ಇರೋ ಸಮಸ್ಯೆ ಕೂದಲಿನ ನೆರೆ ಕೂದಲಿನ ಸಮಸ್ಯೆ ತಲೆ ಹೊಟ್ಟಾಗ್ತಕ್ಕಂಥ ಸಮಸ್ಯೆ ಕೂದಲು ಕಟ್ಟಾಗ್ತಕ್ಕಂಥ ಸಮಸ್ಯೆ ಸಂಪೂರ್ಣ ದೂರ ಆಗ್ತದೆ ಮತ್ತು ಒಂದು ಮಲಬದ್ಧತೆ ಅಜೀರ್ಣ ಮಾನಸಿಕ ಒತ್ತಡ ರಕ್ತ ಶುದ್ಧಿ ಇವೆಲ್ಲವನ್ನು ಸಂಪೂರ್ಣವಾಗಿ ಸರಿದೂಗಿಸ್ತಕ್ಕಂಥ ಒಂದು ಜ್ಯೂಸ್ ಹೇಳ್ತೇನೆ ಆ ಜ್ಯೂಸ್ ಯಾವುದು ಅಂತೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸಲ್ಲಿ ಏನು ಹಾಕಬೇಕು ನೀವು ಅಂತೇಳಿದರೆ ಭಾಳ ಮುಖ್ಯವಾಗಿ ಒಂದು ಚಮಚದಷ್ಟು ಕರಿಬೇವಿನ ಸೊಪ್ಪಿನ ಸ್ವರಸ ಅಂದರೆ ಕರಿಬೇವಿನ ಸೊಪ್ಪನ್ನು ಅರಿದು ಅದರೊಳಗಡೆ ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸಲ್ಲಿ ಆ ಒಂದು ರಸವನ್ನು ಒಂದು ಚಮಚದಷ್ಟು ಅದರಲ್ಲಿ ಹಾಕಬೇಕು ಆಮೇಲೆ ಭಾಳ ಮುಖ್ಯವಾಗಿ ಏನು ಹಾಕಬೇಕು ಅಂತೇಳಿದ್ರೆ ಒಂದೇ ಒಂದು ಚಿಟಿಕೆಯಷ್ಟು ಕಾಳು ಮೆಣಸು ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸೈಯಿಂದ ಲವಣ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ನಿಮ್ಮ ಕರುಳು ಶುದ್ಧ ಆಗುತ್ತೆ ರಕ್ತ ಶುದ್ಧ ಆಗುತ್ತೆ ಕೂದಲಿಗೆ ಬೇಕಾಗಿರ್ತಕ್ಕಂಥ ಪೋಷಕ ತತ್ವಗಳು ಸಮರ್ಪಕವಾಗಿ ಸಿಗ್ತವೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತದೆ ಒಂದು ಎಣ್ಣೆ ಹೇಳಿದ್ದೀನಿ ಒಂದು ಜ್ಯೂಸ್ ಹೇಳಿದ್ದೀನಿ ಜೊತೆಗೆ ಒಂದು ಪ್ರಾಣಾಯಾಮ ಪ್ರಾಣಾಯಾಮ ಯಾವುದಂತಂದರೆ ಬ್ರಾಹ್ಮರಿ ಪ್ರಾಣಾಯಾಮ ಅಂತ ಕರೀತಾರೆ ಕಿವಿಯನ್ನು ಪೂರ್ತಿ ಮುಚ್ಚಿ ಕಿವಿಯ ಬಾಗಿಲನ್ನು ಮುಚ್ಚಿ ಕಣ್ಣು ಮುಚ್ಚಿ ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ಬಿಡ್ತಾ ಅಂತ ಮಾಡ್ತಾ ಹೋದರೆ ತಲೆಯ ಭಾಗಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗಿ ಆಕ್ಸಿಜನ್ ಸಪ್ಲೈ ಆಗಿ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಭ್ರಾಮರಿ ಪ್ರಾಣಾಯಾಮ ಒಂದು ನಾನು ಹೇಳಿರ್ತಕ್ಕಂಥ ಎಣ್ಣೆ ನೆಲ್ಲಿಕಾಯಿ ಜ್ಯೂಸು ಜೊತೆಗೆ ಇಪ್ಪತ್ತೊಂದು ದಿನ ಆ ಒಂದು ಹಣ್ಣು ತರಕಾರಿಗಳ ಫಾಸ್ಟಿಂಗ್ ಉಪವಾಸ ಇಷ್ಟು ಮಾಡಿದ್ರೆ ನಿಮ್ಮ ತಲೆ ಕೂದಲಿನ ಸಮಸ್ಯೆ ನಿಚ್ಚಳವಾಗಿ ಸಂಪೂರ್ಣವಾಗಿ ಗುಣ ಆಗ್ತವೆ ಇದು ಅತ್ಯಂತ ಹೆಚ್ಚು ದಿನಗಳ ಕಾಲ ಸಂಪೂರ್ಣ ವೈಜ್ಞಾನಿಕವಾಗಿ ರಿಸರ್ಚ್ ಮಾಡಿರತಕ್ಕಂಥ ಒಂದು ಮಾಹಿತಿ ಇದನ್ನು ನೀವು ಬಳಸಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಚಹಾ ಕಾಫಿ ಏನೂ ಸೇವನೆ ಮಾಡಬಾರ್ದು ಚಹಾ ಕಾಫಿ ಕುಡಿಯೋದ್ರಿಂದಲೇ ಕೂದಲು ಉದುರುತ್ತದೆ ಚಹಾ ಕಾಫಿ ಆಲೂಗಡ್ಡೆ ಬದ್ನೆಕಾಯಿ ಬೇಕರಿ ಪದಾರ್ಥ ಮಾಂಸಾಹಾರ ಮದ್ಯಪಾನ ಧೂಮಪಾನ ಇವನು ಪರ್ಮನೆಂಟಾಗಿ ಬಿಟ್ಟರೆ ಒಳ್ಳೇದು ಇದಿಷ್ಟು ಪತ್ತೆ ಮಾಡಬೇಕು ಇದನ್ನು ಸಗ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಬೇಯಿಸಿರೋ ಆಹಾರ ಏನೋ ತೆಗೆದುಕೊಳ್ಬಾರ್ದು ಇಪ್ಪತ್ತೊಂದು ದಿವಸ ಅದಾದಮೇಲೆ ನಾರ್ಮಲ್ ಆಹಾರವನ್ನು ಸೇವನೆ ಮಾಡ್ತಾ ಮಾಡ್ತಾ ಒಂದು ಎರಡು ಮೂರು ತಿಂಗಳಿ ಮನೆ ಮದ್ದನ್ನು ಕಂಟಿನ್ಯೂ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಗ್ಯಾರಂಟಿ ಕೆಲವರಿಗೆ ಒಂದು ವಾರದಲ್ಲೇ ಒಳ್ಳೆ ರಿಸಲ್ಟ್ ಬರ್ತದೆ ಆದ ಈ ಮಾಹಿತಿ ತಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲಿ ಅಷ್ಟೇ ಅಲ್ಲ ಯೂಟ್ಯೂಬ್ನಲ್ಲೂ ಕೂಡ ಆಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ಜೊತೆಗೆ ಶೇರ್ ಚಾಟಲ್ಲಿ ವೆಬ್ಸೈಟಲ್ಲೂ ಕೂಡ ನಮ್ಮ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಅಂತಕ್ಕಂಥ ಚಾನಲ್ ಇದೆ ಅಲ್ಲೂ ಕೂಡ ತಾವು ನಮ್ಮನ್ನು ಬೆಂಬಲಿಸಿ ಜೊತೆಗೆ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಯೋಗದಲ್ಲಿ ಪರಿಹಾರ ಇದೆ ಅದನ್ನು ಕಂಡುಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ಜೀವನದಲ್ಲಿ ಯಾವುದೇ ಕಾಯಿಲೆಗೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥ